श्रीगुरुभ्यो नमः। हरिः ओम्। न रूपमस्येह तथोपलभ्यते नान्तो न चादिर् न च संप्रविष्टः अश्वत्थमेनं सुविरूढमूलम् असङ्गशस्त्रेण दृढेन चित्वा ततः पदं तत्परिमार्गितव्यं यस्मिन् गता न निवर्तन्ति भूयः तमेव चाद्यं पुरुषं प्रपद्ये यत प्रवृत्ति प्रसृता पुराणी निर्माणमोहाजितसङ्गदोषाः अध्यात्मनित्या विनिवृत्तकामाः द्वन्द्वैर्विमुक्ताः सुखदुःखसंज्ञैः गच्छन्त्यमूढा पदमव्ययं तत। श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीसत्यवरदुग्धाब्धेरुत्थिता जगतीतले सुधा श्रीसत्यधर्माख्या पावयेत् स्मरतस्सतः श्रीसत्यध्यानतीर्थस्वामी श्रीपादगुरुभ्यो नमः। ಎಲ್ಲ ಮಿತ್ರರಿಗೂ ಸುಪ್ರಭಾತ. ಶ್ರೀಮದ್ ಭಗವದ್ಗೀತೆಯ 15ನೆಯ ಅಧ್ಯಾಯವನ್ನು ನಿನ್ನೆಯ ದಿನ ನಾವು ಪ್ರಾರಂಭ ಮಾಡಿದ್ದೇವೆ. ಭಗವಂತ ಈ ಅದ್ಭುತವಾದ ಜಗತ್ತಿನ ಸ್ವರೂಪವನ್ನು ತಿಳಿಸ್ತಾ ಇದ್ದಾನೆ. ಏನು ಅದ್ಭುತವಾದಂತಹ ಗಾಳಿ, ಬೆಳಕು, ನೀರು, ಗಿಡಗಳು, ಸ್ಥಾವರ ಜಂಗಮಗಳು ಎಲ್ಲವನ್ನು ಹೊಂದಿದಂತಹ ಈ ಪ್ರಪಂಚ. ಎಲ್ಲವನ್ನು ಹೊಂದಿದಂತಹ ಈ ಪ್ರಪಂಚ ಇದೊಂದು ಅಶ್ವತ್ಥ ವೃಕ್ಷದಂತೆ ಇದೆ. ಅಶ್ವತ್ಥ ಅಂತಂದರೆ ಅಶ್ವದಂತೆ ಯಾವಾಗಲೂ ಚಲಿಸ್ತಾ ಇರೋದು, ನಿಲ್ಲೋದಿಲ್ಲ, ಮುಂದೆ ಹೋಗ್ತಾ ಇರ್ತದೆ, ಸಾಗ್ತಾ ಇರ್ತದೆ ಇಂಥ ಪ್ರಪಂಚ. ಇದರ ಬೇರು ಇದು ಮೇಲಿದೆ, ಅಂದರೆ ಭಗವಂತನೇ ಇದರ ಮೂಲದಲ್ಲಿದ್ದಾನೆ. ಶಾಖೆಗಳೆಲ್ಲ ಕೆಳಗಿವೆ, ಎಲ್ಲ ಜೀವರಾಶಿಗಳು, ಎಲ್ಲ ಪಂಚಭೂತಗಳು ಇವೆಲ್ಲವೂ ಕೆಳಗೆ ಶಾಖೆಗಳಾಗಿವೆ. ವೇದಗಳೆಂಬ ಎಲೆ, ಮೋಕ್ಷವೆಂಬ ಫಲ ಇರತಕ್ಕಂಥ ಈ ಅದ್ಭುತವಾದಂತಹ ವೃಕ್ಷ ಅಂತ ಭಗವಂತ ಹೇಳಿದ. ಸರಿ, ಇದು ಹೇಗಿದೆ ಅಂತಂದರೆ, ನರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿಹಿ ನ ಚ ಸಂಪ್ರವಿಷ್ಟ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಅದ್ಭುತವಾದಂತಹ ಸಂದೇಶ. ಏನು ಈ ಒಂದು ಜಗತ್ತು ಹೀಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದೇ ಇದರ ಕ್ಯಾರೆಕ್ಟರಿಸ್ಟಿಕ್ ಅಂತೆ. ತಥಾನ ಉಪಲಭ್ಯತೆ, ಇದನ್ನು ನೀವು ಒಂದು ದಿನ ಹಿಂದೆ ಹೇಗೆ ನೋಡಿದ್ದೀರೋ ಹಾಗಿದೆ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಅಂದರೆ ಪರಿವರ್ತನೆಯೇ ಜಗದ ನಿಯಮ ಅಂತ ನೀವು ಭಗವದ್ಗೀತೆಯ ಒಂದು ಸಾರವನ್ನು ಎಲ್ಲ ಕಡೆಗೆ ಆ ಪೋಸ್ಟರ್ಗಳಲ್ಲಿ ಎಲ್ಲ ನೋಡಿರ್ತೀರಿ, ಪರಿವರ್ತನೆಯೇ ಜಗದ ನಿಯಮ ಅಂತ. ಅಂದರೆ ಈ ಜಗತ್ತಿನ ನಿಯಮವೇ ಇದು, ಬದಲಾಗ್ತಾ ಇರ್ತದೆ, ಇದು ಒಂದೇ ರೀತಿ ಇರೋದೇ ಇಲ್ಲ. ಇದು ಎಲ್ಲಿಯ ವಾಕ್ಯ ಅಂದರೆ ನರೂಪಮಸ್ಯೇಹ ತಥೋಪಲಭ್ಯತೆ. ಕೃಷ್ಣ ಪರಮಾತ್ಮ ಹೇಳಿದ, ಇದು ಹೀಗೇ ಇರ್ತದೆ ಅಂತ ನೀವು ಎಂದಿಗೂ ಹೇಳಲಿಕ್ಕಾಗೋದೇ ಇಲ್ಲ. ಇದು ಯಾವಾಗಲೂ ಪರಿವರ್ತನೆ ಆಗ್ತಾ ಇರ್ತದೆ. ಅದಕ್ಕೆ ಹಿರಿಯರು ಹೇಳೋದು, ಸುಖ ಬಂದಾಗ ಇದೂ ಪರಿವರ್ತನೆ ಆಗ್ತಾ ಇರ್ತದೆ ಅಂತ ತಿಳ್ಕೊಳ್ಬೇಕು, ದುಃಖ ಬಂದಾಗ ಇದೂ ಪರಿವರ್ತನೆ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಆವಾಗ ನಾವು ಎರಡರಿಂದಲೂ ಕೂಡ ಮುಕ್ತರಾಗಿ ಆನಂದದಿಂದ ಇರ್ತೇವೆ. ಬರುವ ಪ್ರಸಂಗಗಳ ಮೇಲೆ ಸುಖ ದುಃಖ ನಮ್ಮದು ನಿರ್ಭರವಾಯಿತು ಅಂತಂದರೆ ಮನಸ್ಸಿನ ಆನಂದ ಇದು ಕೆಟ್ಟು ಹೋಗ್ತದೆ. ಮನಸ್ಸಿನೊಳಗೆ ಭಗವಂತನ ವಿಷಯದಲ್ಲಿನ ಆನಂದ ಯಾವಾಗಲೂ ಇದ್ದರೆ ಜಗತ್ತಿನಲ್ಲಿ ಬರುವ ಪ್ರಸಂಗಗಳು ಸುಖವೋ ದುಃಖವೋ ಅದು ನಮಗೆ ಬಹಳ ವ್ಯತ್ಯಾಸ ಮಾಡುವುದಿಲ್ಲ. ಯಾಕೆಂದರೆ ಇದು ಪರಿವರ್ತನೆ ಆಗ್ತಾ ಇರ್ತದೆ ಅನ್ನುವಂತಹ ಒಂದು ಭರವಸೆ ಯಾವಾಗಲೂ ಇರ್ತದೆ. ಹೀಗಾಗಿ ಈ ಜಗತ್ತು ಯಾವಾಗಲೂ ಪರಿವರ್ತನೆ ಆಗ್ತದೆ. ನಾಂತಹ ನ ಚಾದಿಹಿ, ಇದಕ್ಕೆ ಅಂತ ಆದಿ ಇದು ಎಂದಿಗೂ ಇಲ್ಲ. ಯಾವಾಗ ಪ್ರಾರಂಭವಾಗಿದೆ ಅಂತಿಲ್ಲ, ಎಂದೂ ಅಂತವಾಗುವುದಿಲ್ಲ. ಅಂಥದ್ದು ಈ ಜಗತ್ತು. ನ ಚ ಸಂಪ್ರವಿಷ್ಟ, ಮತ್ತಿದರೊಳಗಿದ್ದ ಒಬ್ಬ ವ್ಯಕ್ತಿ ಇದ್ದಾನೆ, ಎಲ್ಲ ಕಡೆಗೆ ಇದ್ದಾನೆ, ಅಣುರೇಣು ತೃಣ ಕಷ್ಟ ಪರಿಪೂರ್ಣನಾಗಿದ್ದಾನೆ, ಆದರೆ ನ ಉಪಲಭ್ಯತೆ, ನಮಗವನು ಸಿಗೋದಿಲ್ಲ. ಸರಳವಾಗಿ ಅವನನ್ನು ನೋಡಿಬಿಡೋಣ, ಎಲ್ಲ ಕಡೆಗಿದ್ದಾನಂತ ಹೇಳ್ತೀರಲ್ಲ, ನೋಡಿಬಿಡೋಣ. ಹಾಗಾದರೆ ಎಲ್ಲಿ ಕಾಣಿಸಿದ ಈ ಒಂದು ಅದ್ಭುತವಾದಂತಹ ಪ್ರಪಂಚದೊಳಗೆ? ಗಿಡದೊಳಗೆ ಕಾಣಿಸಿದನೋ, ನದಿಯೊಳಗೆ ಕಾಣಿಸಿದನೋ, ಪರ್ವತದಲ್ಲಿ ಕಾಣಿಸಿದನೋ, ಎಲ್ಲ ಕಡೆಗೆ ಇದ್ದಾನೆ, ಆದರೆ ನ ಉಪಲಭ್ಯತೆ, ನಮಗೆ ಅಷ್ಟು ಸರಳವಾಗಿ ಕಾಣಸಿಗುವಂಥವನಲ್ಲ ಆ ಭಗವಂತ ಅಂತ ಹೇಳಿದರು. ಹಾಗಾಗಿ ನ ಚ ಸಂಪ್ರವಿಷ್ಟ, ಆದರೆ ಏನು ಮಾಡಬೇಕು ನಾವು? ಆ ಭಗವಂತ ಬೇಕಾಗಿದೆಯಲ್ಲ ನಮಗೀಗ, ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅಶ್ವತ್ಥಮೇನಂ ಸುವಿರೂಢ ಮೂಲಂ,
ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಕುಳಿತಂತಹ ಅಥವಾ ಪ್ರಕೃತಿ ಎಂಬ ಬಹಳ ಗಟ್ಟಿಯಾದ ಬೇರನ್ನುಳ್ಳಂತಹ ಈ ಪ್ರಪಂಚವೆಂಬ ಅಶ್ವತ್ಥ ವೃಕ್ಷವನ್ನು ದೃಢೇನ ಚಿತ್ವ ನೀವು ಭಗವಂತನಿಂದ ಬೇರ್ಪಡಿಸಿ ನೋಡಬೇಕು. ಬೇರ್ಪಡಿಸಿ ನೋಡಬೇಕು ಚಿತ್ವ ಅಂತಂತಂದರೆ ಈ ಗಿಡವನ್ನು ಕಡ್ದಾಕಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಡಿಫಾರೆಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ತಿಳಿಬೇಡಿ. ದೃಢೇನ ಚಿತ್ವ ಅನ್ನೋದಕ್ಕೆ ರಾಯರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ತಾರೆ, ವಿವಿಚ್ಛ ಜ್ಞಾತ್ವ ಅಂತ. ಅಂದರೆ ಈ ಜಗತ್ತು ಇದು ಭಗವಂತನಿಂದ ಬೇರೆಯಾಗಿದೆ ಅಂತ ತಿಳಿಯಿರಿ. ಅಸಂಗ ಶಸ್ತ್ರೇಣ, ಅಸಂಗ ಅಂದರೆ ಒಳ್ಳೆ ಜ್ಞಾನವೆಂಬ ವೈರಾಗ್ಯದಿಂದ ಕೂಡಿದ ಜ್ಞಾನವೆಂಬ ಶಸ್ತ್ರದಿಂದ ಇದನ್ನು ಬೇರ್ಪಡಿಸಿ ತಿಳಿಯಿರಿ. ಬೇರ್ಪಡಿಸಿ ತಿಳಿಯೋದು ಅಂದರೆ ಜಗತ್ತು ಬೇರೆಯೇ ಇದೆ, ಇದನ್ನು ಮೀರಿದ ಒಬ್ಬ ಭಗವಂತನಿದ್ದಾನೆ. ಇಲ್ಲಿಯೇ ಭಗವಂತನನ್ನು ಕಾಣ್ತಾ ನಮ್ಮ ಈ ಪ್ರಕೃತಿಯೇ ಭಗವಂತ, ನಮ್ಮಲ್ಲಿ ಇರತಕ್ಕಂಥ ಈ ಯಾರೋ ಒಂದು ನಾಲ್ಕು ಜನ ಇವರೇ ಭಗವಂತ ಹೀಗೆ ತಿಳಿಬೇಡಿ. ದೃಢೇನ ಚಿತ್ವ, ಭಗವಂತ ಇದನ್ನು ಬಿಟ್ಟು ಬೇರೇನೇ ಇದ್ದಾನೆ, ಜಗತ್ತಿನಿಂದ ವಿಲಕ್ಷಣನಾಗಿದ್ದಾನೆ, ಸಮತೀತ ಕ್ಷರಾಕ್ಷರನಾಗಿದ್ದಾನೆ ಭಗವಂತ. ಇಲ್ಲಿಯೇ ಇದ್ದಾನೆ ಅಂತಿಲ್ಲ, ಎಲ್ಲ ಕಡೆಗೆ ಇದ್ದಾನೆ, ಆದರೆ ಈ ಜಗತ್ತೇ ಭಗವಂತ ಅಂತ ತಿಳಿಯಲಿಕ್ಕೆ ಹೋಗಬೇಡಿ. ದೃಢೇನ ಚಿತ್ವ, ಇದನ್ನು ಬೇರ್ಪಡಿಸಿ. ಆ ಮೂಲ ಶಕ್ತಿಯಿಂದ ಇದು ಹುಟ್ಟಿದಂತಹ ಒಂದು ವಸ್ತು ಅಷ್ಟೇ. ಜಗತ್ತಿಗೆ ಎಷ್ಟು ಮಹತ್ವ ಕೊಡಬೇಕು ಅಂದರೆ ಆ ಪರಮಾತ್ಮನಿಂದ ಪರಶಕ್ತಿಯಿಂದ ಸೃಷ್ಟವಾದದ್ದು, ಸೃಷ್ಟಿಗೆ ಬಂದದ್ದು, ಅವನ ಅಧೀನದಲ್ಲಿದ್ದದ್ದು, ಯಾವಾಗಲೂ ಪರಿವರ್ತನೆ ಆಗ್ತಾ ಇರುವಂಥದ್ದು, ಇದರ ಮೂಲ ಭಗವಂತ. ಅವನನ್ನು ತಿಳಿಯಬೇಕು ಅಂದರೆ ಇದರಿಂದ ಬೇರ್ಪಟ್ಟಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಅವನ ಬಗ್ಗೆ ನೀವು ತಿಳಿಯಿರಿ. ತತಪ್ಪದಂ ತತ್ ಪರಿಮಾರ್ಗಿತವ್ಯಂ, ಅವನನ್ನು ಹುಡುಕಬೇಕು, ಅವರ ಸ್ಥಾನವನ್ನು ನಾವು ಗಳಿಸಲು ಪ್ರಯತ್ನ ಮಾಡಬೇಕು. ಯಸ್ಮಿನ್ ಗತ ನ ನಿವರ್ತಂತಿ ಭೂಯ, ಯಾಕ್ರಿ ಅವನ ಸ್ಥಾನ ಅಷ್ಟು ಮಹತ್ವದ್ದು, ಯಾಕೆ ನಾವು ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಂದರೆ, ಅಲ್ಲೊಮ್ಮೆ ಹೋದರೆ ಮರಳಿ ಬರುವಂಥದ್ದು ಅಂತಿಲ್ಲ, ಅಲ್ಲಿ ಹೋದಾಗ ಶಾಶ್ವತವಾದ ಸುಖ ನಮಗಾಗಿ ಕಾಯ್ದಿದೆ. ಆದ್ದರಿಂದ ಆ ಸ್ಥಾನವನ್ನು ಹುಡುಕಿ ಆ ಭಗವಂತನನ್ನು ನೀವು ಪ್ರಾಪ್ತಿ ಮಾಡಲಿಕ್ಕಾಗಿ ಪ್ರಯತ್ನವನ್ನು ಮಾಡಿ ಅಂತ ಕೃಷ್ಣ ಪರಮಾತ್ಮ ತಾನೇ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ, ಯಸ್ಮಿನ್ ಗತ ನ ನಿವರ್ತಂತಿ ಭೂಯ ತಮೇವ ಚಾದ್ಯಂ ಪುರುಷಂ ಪ್ರಪ್ರದ್ದೆ ಯತ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಯಾವ ಈ ಭಗವಂತನಿಂದ ಈ ಚಿರಂತರವಾದ ಜಗತ್ತಿನ ಪ್ರವೃತ್ತಿ ನಡೆದಿದೆಯೋ ಅವನನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಜ್ಞಾನವೆಂಬ ಅಸ್ತ್ರ ಇದ್ದಾಗಲೇ ಈ ಜಗತ್ತಿನ ಮೋಹದಿಂದ ಹೊರಬಂದು ನಾವು ಮೇಲೆ ಏಳಲಿಕ್ಕೆ ಆಗ್ತದೆ, ಭಗವಂತನನ್ನು ಪಡೆಯಲಿಕ್ಕೆ ಆಗ್ತದೆ. ಈ ಜ್ಞಾನದ ಜೊತೆಗೆ ಮತ್ತೇನೇನು ಗುಣಗಳು ಬೇಕು? ಜಗತ್ತನ್ನು ಬೇರ್ಪಡಿಸಿ ಭಗವಂತನ ಕಡೆಗೆ ಹೋಗಲಿಕ್ಕೆ ಮತ್ಯಾವ ಗುಣಗಳು ಬೇಕು? ಬಹಳ ಅದ್ಭುತವಾದ ಶ್ಲೋಕವನ್ನು ಹೇಳ್ತಾನೆ. ನಿರ್ಮಾನ ಮೋಹಾಹ, ಮಾನ ಮೋಹಗಳನ್ನು ಮೊದಲು ತ್ಯಾಗ ಮಾಡಿ. ಅಹಂಕಾರದಲ್ಲಿರ್ತೇವೆ ಅಥವಾ ಯಾವುದೋ ಒಂದು ವಸ್ತುವಿನ ಮೋಹದಿಂದ ಇಲ್ಲಿಯೇ ಕೂಡ್ತೇವೆ. ಇಲ್ಲಿಯೇ ಕೂಡಲಿಕ್ಕೆ ಮುಖ್ಯವಾದ ಕಾರಣಗಳು ಯಾವುವು? ಅಹಂಕಾರ. ನಾನು ಬಹಳ ದೊಡ್ಡ ಜಮೀನಿನ ಮಾಲೀಕ, ಬಹಳ ದೊಡ್ಡ ಶ್ರೀಮಂತ ಅಂತ ಇದ್ದಾಗ ಅದೇ ಜಮೀನು ಅದೇ ಶ್ರೀಮಂತಿಕೆಯೊಳಗೆ ಮುಳುಗಿ ಕೂಡಬೇಕಾಗ್ತದೆ. ಇದರಿಂದ ಮೇಲಿದ್ದ ಭಗವಂತನನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅಹಂಕಾರ. ಅಥವಾ ಮೋಹ, ಇದರೊಳಗೆ ಇರಬೇಕು ಇದರೊಳಗೆ ಇರಬೇಕು, ಇಡೀ ಜೀವನದನ್ನು ಇದರೊಳಗೆ ಹಾಕಿ ಭಗವಂತನ ಕಡೆಗೆ ಸ್ವಲ್ಪವೂ ಲಕ್ಷ್ಯ ಕೊಡದೇನೆ ಇರುವಂಥದ್ದು. ಈ ಮಾನ ಮೋಹಗಳು ನಮ್ಮನ್ನಿಲ್ಲಿ ಕಟ್ಟೆ ಹಾಕ್ತವೆ. ಜಿತ ಸಂಘದೋಷಾಹ, ಸಂಘದೋಷಗಳು, ಅವರ ಸಂಘ ಇವರ ಸಂಘ, ಅದು ಬೇಕು ಇದು ಬೇಕು ಅನ್ನುವಂಥದ್ದು ನಮ್ಮನ್ನು ಇಲ್ಲಿ ಕಟ್ಟಿಹಾಕ್ತದೆ. ಈ ಒಂದು ಪ್ರವೃತ್ತಿಯಿಂದ ನಾವು ಹೊರಬರಬೇಕು, ಮಾನ ಮೋಹಗಳನ್ನು ತ್ಯಾಗ ಮಾಡಬೇಕು, ಸಂಘವನ್ನು ಪರಿತ್ಯಾಗ ಮಾಡಬೇಕು. ಅದಕ್ಕೇನು ಮಾಡಬೇಕು? ಅಧ್ಯಾತ್ಮ ನಿತ್ಯಾಹ, ನಿತ್ಯದಲ್ಲಿ ಅಧ್ಯಾತ್ಮದ ಕಡೆಗೆ ಯಾರು ಹೆಜ್ಜೆ ಇಡ್ತಾ ಇದ್ದಾರೋ ಅವರಿಗೆ ವಿನಿವೃತ್ತ ಕಾಮಾಹ, ಈ ಎಲ್ಲ ಸಂಘ ಈ ಎಲ್ಲ ಮಾನಮೋಹಗಳು ಕಾಮ ಇದೆಲ್ಲವೂ ದೂರ ಸರಿಯಲಿಕ್ಕೆ ಸಾಧ್ಯ. ನೀವು ಅಧ್ಯಾತ್ಮ ಜ್ಞಾನವನ್ನು ಬಿಟ್ಟು ನಾನು ಇದರಿಂದ ಹೊರಗೆ ಬರ್ತೇನೆ ಅಂದರೆ ಸಾಧ್ಯ ಇಲ್ಲ. ಆ ಅಧ್ಯಾತ್ಮದ ಜ್ಞಾನ, ಪರಮಾತ್ಮನ ವಿಷಯಕವಾದ ಶಾಸ್ತ್ರಗಳು ನೀಡುವ ಜ್ಞಾನದಿಂದಲೇ ಈ ಜಗತ್ತಿನಿಂದ ಹೊರಬರಲಿಕ್ಕಾಗ್ತದೆ. ಇಲ್ಲದಿದ್ದರೆ ಇಲ್ಲಿಯ ಸಂಘ ಇದು ಬಹಳ ಅಟ್ರ್ಯಾಕ್ಟಿವ್ ಇದೆ, ಇದು ನಮ್ಮನ್ನು ಹಿಡಿದು ಕೂಡಿಸ್ತದೆ ತನ್ನ ಕಡೆಗೆ. ಇದರಿಂದ ಮೇಲೆದ್ದು ಬರಬೇಕು ಅಂತಂತಂದರೆ ಅಧ್ಯಾತ್ಮ ನಿತ್ಯಾಹ, ನಿತ್ಯದಲ್ಲಿ ಶಾಸ್ತ್ರದ ಶ್ರವಣ ಇದ್ದರೆ ಮಾತ್ರ ಸಾಧ್ಯವಿದೆ, ಇಲ್ಲ ಅಂದರೆ ಆಗುವುದಿಲ್ಲ. ಇಲ್ಲಾಂದರೆ ಇದು ತನ್ನಲ್ಲಿ ಏನೋ ಒಂದು ಸುಖವೋ ದುಃಖವೋ ಏನನ್ನೋ ತಂದು ತನ್ನಲ್ಲಿ ಕೂಡಿಸ್ಕೊಳ್ತದೆ. ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂನ್ಯೈಹಿ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ. ಆ ಶಾಶ್ವತವಾದ ಸ್ಥಾನವನ್ನು ಪಡೆಯಬೇಕು ಅಂದರೆ ಸುಖ ದುಃಖ ಮೊದಲಾದ ಈ ದ್ವಂದ್ವದಿಂದ ಹೊರಗೆ ಬರಬೇಕು ನಾವು.
ಲಾಭ ಹಾನಿ ಜಯ ಅಪಜಯ ಸುಖ ದುಃಖ ಇವೆಲ್ಲದರಿಂದ ಹೊರಬಂದಂತಹ ವ್ಯಕ್ತಿ ಅವನನ್ನು ಪಡೀತಾನೆ. ಹಾಗಾದರೆ ಅದಕ್ಕಾಗಿ ಮಾಡಬೇಕಾದದ್ದು ಅಧ್ಯಾತ್ಮ ನಿತ್ಯ, ನಿತ್ಯದಲ್ಲಿ ಅಧ್ಯಾತ್ಮದ ಸಾಧನೆ, ಜಪ ತಪಸ್ಸು ವ್ರತಗಳು ಅನುಷ್ಠಾನ ಧ್ಯಾನ ಪೂಜೆ ಇವೆಲ್ಲವೂ ನಮ್ಮನ್ನು ಈ ಜಗತ್ತೆಂಬ ವೃಕ್ಷದಿಂದ ಹೊರಬರಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತವೆ. ಇವತ್ತು ಮಹಾಮಹಿಮೋಪೇತರಾದ ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತನಿಸಿಕೊಳ್ಳುವಂತಹ ರಾಯರ ಆರಾಧನೆಯ ದಿನ, ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪುಣ್ಯತಿಥಿ. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಅದ್ಭುತವಾದಂತಹ ತಪಶಕ್ತಿ, ಇವತ್ತಿಗೂ ಬಂದ ಕೋಟ್ಯಂತರ ಭಕ್ತರಿಗೆ ಏನು ಬೇಡಿದ್ದನ್ನು ಕೊಡುವಂತಹ ಅದ್ಭುತವಾದಂತಹ ಸಾಮರ್ಥ್ಯ ಇದು. ಅವರಲ್ಲಿ ಬರಲಿಕ್ಕೆ ಆ ಜ್ಞಾನ, ಆ ಶಾಸ್ತ್ರ, ಅಧ್ಯಾತ್ಮ ನಿತ್ಯ, ನಿತ್ಯದಲ್ಲಿ ಅಧ್ಯಾತ್ಮದ ಆ ಸಿದ್ಧಿ ಇದು ಕಾರಣವಾಗಿದೆ. ಕೊನೇ ಕ್ಷಣ ಬೃಂದಾವನವನ್ನು ಪ್ರವೇಶ ಮಾಡುವಾಗಲೂ ಕೂಡ ಸಾಕ್ಷಿ ಹಯಾಸ್ಯೋತ್ರಹಿ ಹಯಗ್ರೀವ ಮಂತ್ರದ ಜಪವನ್ನು ಮಾಡ್ತಾ ಇದ್ರಂತೆ ರಾಯರು. ಕೊನೆಯ ಕ್ಷಣದವರೆಗೂ ಪಾಠ ಪ್ರವಚನ ಅಧ್ಯಾತ್ಮ ಪೂಜೆ ಜಪ ಯಾವುದು ನಿಲ್ಲಲಿಲ್ಲ. ಅವರಲ್ಲಿ ಈ ಸಿದ್ಧಿ ಬರಲಿಕ್ಕೆ ಕಾರಣವೇ ಅಧ್ಯಾತ್ಮ ನಿತ್ಯ, ನಿತ್ಯದಲ್ಲಿ ಅಧ್ಯಾತ್ಮದ ಮಾರ್ಗದಲ್ಲಿ ತಾವಿದ್ದದ್ದರಿಂದ ಈ ಸಿದ್ಧಿ, ಇನ್ನೂ ನಾಲ್ಕು ಜನರಿಗೆ ಅನುಗ್ರಹ ಮಾಡುವ ಸಿದ್ಧಿ ಅವರಲ್ಲಿ ಬಂದಿದ್ದು ಅಧ್ಯಾತ್ಮ ನಿತ್ಯ. ಅದರ ಜೊತೆಗೆ ಅವರು ನಿರ್ಮಾನ ಮೋಹಾಹ ಜಿತಸಂಗ ದೋಷಾಹ ವಿನಿವೃತ್ತ ಕಾಮಾಹ, ಅವರಿಗೆ ಯಾವ ಅಹಂಕಾರ ಇಲ್ಲ, ಮೋಹ ಇಲ್ಲ, ಸಂಗ ದೋಷವಿಲ್ಲ, ಕಾಮ ಇಲ್ಲ. ಹೆಂಡತಿಯೇ ಪಿಶಾಚಿಯಾಗಿ ಬಂದು ಕಾಡುವಂತಹ ಒಂದು ಪ್ರಸಂಗ ಬಂದರೆ ಅವಳನ್ನು ಕ್ಷಣದಲ್ಲಿ ತ್ಯಾಗ ಮಾಡಿ ಅವಳಿಗೂ ಉದ್ಧಾರವನ್ನು ಮಾಡಿ ಅವಳಿಗೆ ತೀರ್ಥಪ್ರೋಕ್ಷಣೆಯನ್ನು ಮಾಡಿ ಅವಳಿಗೆ ಪಿಶಾಚ ಯೋನಿಯನ್ನು ಹೋಗಿಸಿ ತಾವು ಮಾತ್ರ ತಮ್ಮ ಅಧ್ಯಾತ್ಮದಲ್ಲಿ ತೊಡಗಿದ್ದಾರೆ, ಮತ್ತೊಮ್ಮೆ ಸಂಸಾರದ ಕಡೆಗೆ ವಾಲಲಿಲ್ಲ. ಭಾರೀ ಅಹಂಕಾರದ ಪ್ರಸಕ್ತಿ ಇತ್ತವರಿಗೆ, ಏನವರಿಗೆ ರಾಜಮನ್ನಣೆ ಸಿಗ್ತಾ ಇತ್ತು, ಏನು ಅದ್ಭುತವಾಗಿ ಅವರಿಗೆ ಎಲ್ಲ ಜನರು ಬಂದು ತಲೆಬಾಗ್ತಾ ಇದ್ದರು, ಸ್ವಲ್ಪ ಆದರೂ ಅಹಂಕಾರಕ್ಕೆ ಬರಬೇಕು ಆ ಸಮಯದಲ್ಲಿ ಎಂದಿಗೂ ಬರಲಿಲ್ಲ. ಅತ್ಯಂತ ಸಾಧು ಸ್ವಭಾವದಿಂದ ಇದ್ದರು, ಯಾರ ಮೇಲೂ ಮೋಹವನ್ನು ಇಡಲಿಲ್ಲ. ಸಂಘದ ದೋಷ ಎಂದಿಗೂ ಅವರಿಗೆ ಬರಲಿಲ್ಲ. ಅದಕ್ಕೆ ಸನ್ಯಾಸವನ್ನು ಸ್ವೀಕರಿಸಿ ಗಟ್ಟಿಯಾಗಿ ತಾವು ನಿಂತರು. ಸುಖ ದುಃಖ ಸನ್ಯೈಹಿ ವಿಮುಕ್ತಾಹ, ಸುಖವೋ ದುಃಖವೋ ಇದು ಅವರಿಗೆ ಬಹಳ ವ್ಯತ್ಯಾಸ ಮಾಡಲಿಲ್ಲ. ಯಾಕೆ ಅಂದರೆ ಅವರ ಪೂರ್ವಾಶ್ರಮದಲ್ಲಿ ಕೇಳಿದರೆ ಏನು ಕಿತ್ತಿ ತಿನ್ನುವ ಬಡತನ ಅವರಿಗೆ ಇದ್ದದ್ದು. ಇದ್ದ ನಾಲ್ಕು ಪಾತ್ರೆಗಳು ಮನೆಯಲ್ಲಿದ್ದರೆ ಅದನ್ನು ಕಳ್ಳರು ಅಪಹಾರ ಮಾಡಿಕೊಂಡು ಹೋದರೆ ರಾಯರಂತಾರೆ, ಕರುಣೆ ಬಂತು ನನಗೆ, ಅಳು ಬರ್ತಾ ಇದೆ. ಯಾಕೆ ಆ ಕಳ್ಳರು ಪಾಪ ನನಗಿಂತಲೂ ಬಡವರು ಅಂತ ಇವತ್ತು ಗೊತ್ತಾಯ್ತಲ್ಲ. ನನ್ನಂಥ ಬಡವನ ಮನೆಯಿಂದ ನಾಲ್ಕು ಪಾತ್ರೆಗಳನ್ನು ವಹಿತಾರೆ ಅಂದರೆ ಪಾಪ ಅವರೆಷ್ಟು ಬಡವರಿರಬಹುದು ಅಂತ ಕನಿಕರ ಪಟ್ಟರು ಹೊರತು ತಾವು ತಮಗೇನೋ ಹಾನಿಯಾಯಿತು ಅನ್ನುವ ದುಃಖವನ್ನು ಪಡಲಿಲ್ಲ. ಏನೋ ಅದ್ಭುತವಾದ ರಾಜಮನ್ನಣೆಯನ್ನು ಸಿಗಬೇಕಾದಾಗ ಎಲ್ಲರೂ ಅವರನ್ನು ಅಂಬಾರಿ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸಬೇಕಾದಾಗ ಇದು ಭಾರೀ ನನ್ನ ಒಂದು ವೈಭವ ಅಂತ ಎಲ್ಲ ಕಡೆಗೆ ಪೇಪರ್ನಲ್ಲಿ ಹಾಕಿಸಿಕೊಳ್ಳಲಿಲ್ಲ. ಸುಖ ದುಃಖ ಸನ್ಯೈರ್ ವಿಮುಕ್ತಾಹ, ಅವರಿಗೆ ದುಃಖ ಬಂದಾಗಲೂ ಅವರ ಮನಸ್ಥಿತಿ ಒಂದೇ ಇತ್ತು. ಅದ್ಭುತವಾದಂಥ ವೈಭವವಾಗುವಾಗಲೂ ಕೂಡ ಇವತ್ತು ಅವರ ವೃಂದಾವನಕ್ಕೇನು ಅದ್ಭುತವಾದ ವೈಭವ ಇದೆ, ಏನು ಮುತ್ತು ರತ್ನಗಳ ಆ ರಥವನ್ನು ಮಾಡ್ತಾರೆ, ಬಂಗಾರದ ರಥವನ್ನು ಮಾಡ್ತಾರೆ. ಭಕ್ತರು ಒಂದೊಂದೂರಿನಲ್ಲಿ 25-30 ಕಡೆಗೆ ರಾಯರ ಭವ್ಯವಾದ ಆರಾಧನೆ ನೆರವೇರುತ್ತದೆ. ಎಲ್ಲರೂ ಅವರ ಹೆಸರಿನಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಇಂಥ ವೈಭವ ಇದ್ದರೂ ಕೂಡ ದ್ವಂದ್ವೈರ್ ವಿಮುಕ್ತಾಹ, ಅವರು ಮಾತ್ರ ಯಾವ ಭಕ್ತರು ಬರ್ತಾರೋ ಅವರ ಭಕ್ತಿಗೆ ಮೆಚ್ಚಿ ತಾವು ಅನುಗ್ರಹವನ್ನು ಮಾಡ್ತಾರೆ ಇಲ್ಲ ಅಂತಲ್ಲ, ಆದರೆ ತಾವು ಇದೇ ಒಂದು ನನಗೆ ಸುಖ ಅಂತ ಇದರಿಂದ ಬಯಸಿ ಕೂತವರಲ್ಲ, ಇದರಿಂದ ಬಹಳ ಮೇಲೆದ್ದಂತಹ ಮುಕ್ತರು. ಅದನ್ನು ನಾವು ಅರ್ಥ ಮಾಡಬೇಕು, ಮಾಡಿಕೊಳ್ಳಬೇಕು. ಹೀಗಾಗಿ ಅವರ ಜೀವನದಲ್ಲಿ ಅದ್ಭುತವಾಗಿ ನಡೆಯುವಂಥ ಈ ಪವಾಡಗಳ ಈ ಒಂದು ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ಇದ್ದದ್ದೇನು ಅಂದರೆ ಅಧ್ಯಾತ್ಮ ನಿತ್ಯ, ಅವರ ಪುಣ್ಯತಿಥಿ ಎಂದು ಇದನ್ನು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕು. ನಿತ್ಯದಲ್ಲಿ ಶಾಸ್ತ್ರಗಳ ಕಡೆಗೆ ಜಪ ತಪ ಅನುಷ್ಠಾನ ಪೂಜೆಯ ಕಡೆಗೆ ನಮ್ಮ ಲಕ್ಷ್ಯ ಇದ್ದರೆ ಆ ಒಂದು ಸಿದ್ಧಿ ನಮಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಈ ಶಾಸ್ತ್ರದ ಜ್ಞಾನವಿಲ್ಲದೇ ನಾವು ಆ ಒಂದು ಮೋಕ್ಷ ಪದವಿಯನ್ನು ಪಡೀತೇವೆ ಅನ್ನುವುದು ಮಾತ್ರ ಪೂರ್ಣ ಸುಳ್ಳಾದಂತಹ ಮಾತು. ಆದ್ದರಿಂದ ರಾಯರ ಜೀವನದಿಂದ ಈ ಒಂದು ಮಾತನ್ನು ನಾವು ಪ್ರೇರಣೆಯಾಗಿ ಪಡೆದು ಸತತವಾಗಿ ನಮ್ಮನ್ನು ನಾವು ಶಾಸ್ತ್ರದಲ್ಲಿ ರತರಾಗಿರುವಂತೆ ನಾವು ಪ್ರಯತ್ನವನ್ನು ಮಾಡೋಣ. ಆಗ ಅವಶ್ಯವಾಗಿ ನಮಗೆ
ಅದ್ಭುತವಾದಂತಹ ಸಿದ್ಧಿ ಈ ಸ್ಥಾನದಲ್ಲಿ ಬರಲಿಕ್ಕೆ ಸಾಧ್ಯ, ಶಾಶ್ವತವಾದ ಮೋಕ್ಷ ಇದು ಬರಲಿಕ್ಕೆ ಸಾಧ್ಯ, ಈ ಜಗತ್ತು ಪರಿವರ್ತನೆ ಆಗ್ತಾ ಇರ್ತದೆ ಅಂತ ತಿಳಿದುಕೊಳ್ಳಿ. ಆಗ ನಿಮಗೆ ಇದರಿಂದ ಬಹಳ ವ್ಯತ್ಯಾಸವಾಗದೆ ನಿಮ್ಮ ಮನಸ್ಥಿತಿ ಬಹಳ ಶಾಂತವಾಗಿರಲಿಕ್ಕೆ ಸಾಧ್ಯ. ಭಗವದ್ಗೀತೆಯ ಈ ಸಂದೇಶವನ್ನು ಎಲ್ಲರೂ ತಿಳಿದುಕೊಳ್ಳೋಣ. ರಾಯರ ಅನುಗ್ರಹವನ್ನು ಪ್ರಾರ್ಥಿಸಿ ಕೃಷ್ಣನನ್ನು ನಮಸ್ಕರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ಶ್ರೀರಾಮ್.